ವೈಡ್ 25 ಮೀಟರ್ ಹೈಟ್. ನಮಸ್ತೆ ಗೆಳೆಯರೇ, ಇಂಡೋ ಅರೋಬಿಕ್ ಆರ್ಕಿಟೆಕ್ಚರ್ನಲ್ಲಿ ತಯಾರಾದಂತಹ ಜಾರ್ಜ್ ವೆಟಿಟ್ ಅನ್ನೋ ಆರ್ಕಿಟೆಕ್ಟ್ ನಿರ್ಮಾಣ ಮಾಡಿದಂತಹ ಗೇಟ್ವೇ ಆಫ್ ಇಂಡಿಯಾ ಮುಂಬೈ 15 ಮೀಟರ್ ಡಯಾ ಇರುವಂತ ಡೂಮ್ ನೋಡಿ 25 ಮೀಟರ್ ಹೈಟ್ ಇದೆ ನೋಡಿ ಮುಂಬೈಯ ಪ್ರವಾಸಿಗರ ತಾಣ ಇದು ಇಲ್ಲಿಂದ ಅತ್ಯಂತ ಸುಂದರ ಎಲಿಫೆಂಟಾ ಕೇವ್ಸ್ ಗೆ ರಸ್ತೆ ಇದೆ ಬೋಟ್ ಅಲ್ಲಿ ಇದೇ ಜಾಗದಲ್ಲಿ ಇತ್ತೀಚೆಗೆ ಆದ ಅಟ್ಯಾಕ್ ಕೂಡ ಅವರು ಆರಿಸಲಾಗಿತ್ತು ಬರದಕ್ಕೆ ಇದರ ಮುಂದೆ ಇರುವಂತ ತಾಜ್ ಹೋಟೆಲ್ ನೋಡಿ ನೋಡಿ ತಾಜ್ ನ್ಯೂ ಹೋಟೆಲ್ ನೋಡಿ ಅದರ ನಂತರ ಇಲ್ಲಿ ಗೇಟ್ವೇ ಆಫ್ ಇಂಡಿಯಾ ಎದುರುಗಡೆನೆ ನಮ್ಮ ಭಾರತದ ಕಿರೀಟ ಖಾಜ್ ಅಂತ ಹೇಳುವ ಆ ಕ್ರೌನ್ ನಿಜರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ತಳಿ ಇದೆ ಎಷ್ಟು ಸುಂದರ ತಾಣ ಇಲ್ಲಿಂದ ಹೋದ್ರೆ ಎಲಿಫೆಂಟಾ ಗುಹೆಗಳಿಗೆ ರಸ್ತೆ ಇಲ್ಲಿ ಲಾಂಚ್ ಇರುತ್ತೆ ಲಾಂಚ್ ಅಲ್ಲಿ ಇಳಿದು ಹೋಗ್ತಾರೆ ಬನ್ನಿ ತೋರಿಸ್ತೀನಿ ಹತ್ತಿರದಿಂದ ಎಷ್ಟು ಚಂದ ಇದೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದರೆ ಸುಮಾರು 9 ಗಂಟೆಗೆ ಲಾಂಚ್ ಶುರುವಾಗುತ್ತೆ ಸುಮಾರು ಕಿಲೋಮೀಟರ್ ದೂರ ಹೋದರೆ ಎಲಿಫೆಂಟಾ ಗುಹೆಗಳು ಬೆಟ್ಟ ಇದೆ ತುಂಬ ಎತ್ತರದ ತ್ರಿಮೂರ್ತಿ ಮೂರ್ತಿಗಳಿದೆ ನೋಡಿ ಇಲ್ಲಿಂದ ಇಳಿದು ಹೋಗ್ತಾರೆ ನೋಡಿ ಇಲ್ಲಿ ಬೋಟ್ ಹತ್ತಾರೆ ನೋಡಿ ಇಲ್ಲೆಲ್ಲ ಕಾಯ್ತಾ ಇದ್ದಾರೆ ಹಿಂಗೆ ಓಡಾಡ್ಕೊಂಡು ಬರುವಂತಹ ರಸ್ತೆ ತುಂಬ ದೊಡ್ಡ ಸಮುದ್ರ ಸಾಗರ ಅರಬ್ಬಿ ಸಮುದ್ರ ಇದನ್ನ ಮಹೋದತಿ ಅಂತ ಕರೀತಾರೆ ನೋಡಿ ಸಿಂಧೂ ಸಾಗರ ಅಂತ ಕೂಡ ಕರೀತಾರೆ ಯಾಕಂದ್ರೆ ಸಿಂಧೂ ನದಿ ಈ ಸಮುದ್ರವನ್ನು ಸೇರಿಸುತ್ತೇ ಇರುತ್ತೆ ನೋಡಿ ಪ್ರದಕ್ಷಿಣೆ ಆಕಡೆ ಬನ್ನಿ ಹಂಗೆ ಇಲ್ಲಿ ಅನೇಕ ಕಥೆಗಳಿದೆ ಅದು ನಿಜಾನ ಸುಳ್ಳಾಗುತ್ತಿಲ್ಲ ಈ ಆರ್ಕಿಟೆಕ್ಟ್ ಜಾರ್ಜ್ ವೆಟಿಟ್ 1913 ರಲ್ಲೇ ಪ್ಲಾನ್ ಮಾಡಿರ್ತಾನೆ 24ಕ್ಕೆ ತಯಾರಾಗುತ್ತೆ ಅವನು ಹೇಳಿದ ಸ್ಥಳದಲ್ಲಿ ಮಾಡಿರಲ್ಲ ಡೈರೆಕ್ಷನ್ ತಪ್ಪಾಗಿರುತ್ತೆ ಇವನು ಸಮುದ್ರದಲ್ಲಿ ಬೋಟಿಂದನೇ ನೋಡ್ತಾನೆ ದುರ್ಬೀನ್ ಹಾಕೊಂಡು ಗೇಟ್ವೇ ಆಫ್ ಇಂಡಿಯಾ ನೋಡಿ ಅಂತ ಹೇಳಿದ್ರೆ ಖುಷಿಯಾಗಿ ನೋಡ್ತಾನೆ ತುಂಬಾ ಎಕ್ಸೈಟ್ ಆಗಿರ್ತಾನೆ ಆದರೆ ಅವರು ತೋರಿಸಿದ ತಕ್ಷಣ ತಾನು ಹೇಳಿದ ಹಾಗೆ ಇವರು ಕಟ್ಟಿಲ್ಲ ಅನ್ನೋ ಭಾವನೆಗೆ ಆ ಸಮುದ್ರದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ಒಂದು ಕತೆ ಇದೆ ನೋಡಿ ಅಹೋರಾತ್ರನ ಅದೃಷ್ಟವೋ ಏನೋ ದೇವರು ಎಲ್ಲವನ್ನ ತೊರೆದ್ರು ನೋಡಿ ಉಲ್ಟಾ ಪಿರಂಗಿ ಆ 25 ವರ್ಷಕ್ಕೆ ಇವನು ಮುಂಬೈಗೆ ಬಂದ್ರು ಅನೇಕ ಅದ್ಭುತಗಳನ್ನ ತೋರಿಸಿದ್ರು ವಿಶ್ವವನ್ನ ಎಲ್ಲ ಆರಾಮಾಗಿ ತೋರಿಸಿದ್ರು ದೇವರು ಈ ಕನ್ಸ್ಟ್ರಕ್ಷನ್ ಅನ್ನ ಮಾಡಿದ್ದು ಒಂದು ಕಂಪನಿ ಗ್ಯಾಮನ್ ಇಂಡಿಯಾ ಅಂತ ಅದಕ್ಕೆ ಪ್ರೌಡ್ ಆಗಿ ಇದನ್ನ ಹೇಳ್ಕೊಳ್ತಾರೆ ಅವರು ಈ ಕನ್ಸ್ಟ್ರಕ್ಷನ್ನ ಬ್ರಿಟಿಷ್ ಆರ್ಕಿಟೆಕ್ಚರ್ಗೆ ಅನುಸಾರವಾಗಿ ಆವಾಗ ಜರ್ಮನ್ ಆರ್ಕಿಟೆಕ್ಚರ್ ಇಲ್ಲಿದ್ದವರು ಇದನ್ನು ಪೂರ್ಣಗೊಳಿಸ್ತಾರೆ ಆ ಗ್ಯಾಮನ್ ಇಂಡಿಯಾ ಅನ್ನೋ ಕಂಪನಿಗೆ ಮುಂದೊಂದು ದಿವಸ 2006-07 ಇಸ್ವಿಯಲ್ಲಿ ಕೂಡ ಅಹೋರಾತ್ರ ಕನ್ಸಲ್ಟೆಂಟ್ ಆಗಿರ್ತಾನೆ ಅಂದರೆ ಇವೆಲ್ಲ ಅನುಸಂಧಾನಗಳು ದೇವರದು ನೋಡಿ ಇದು ಸಮುದ್ರ ಎಷ್ಟು ಸುಂದರ ಸಮುದ್ರ ನೋಡಿ ಇಲ್ಲಿ ಇವರು ಬಾಡಿಗೆಗೆ ಬೈನಾಕ್ಯುಲರ್ಸ್ ಕೊಡ್ತಾರೆ ಇಸ್ಮೇ ಕೈಸೆ ಈ ಬೈನಾಕ್ಯುಲರ್ಸ್ ಅಲ್ಲಿ ಇಲ್ಲಿ ಬಾಡಿಗೆ ಕೊಡ್ತಾರೆ ಇದರಲ್ಲಿ ನಾವು ದೂರ ಇರೋ ಎಲಿಫೆಂಟ್ ಕೇವ್ಸ್ ಎಲ್ಲ ನೋಡ್ಬೋದು ತುಂಬಾ ಸಮುದ್ರದ ಎಲ್ಲ ಭಾಗಗಳನ್ನು ನೋಡ್ಬೋದು ಇಲ್ಲ ಕನ್ನಡ ಬರುತ್ತಾ
ಹೌದಾ ಇದು ನೋಡಿ ನಿಕೊ ಏ ಬಿ ಬೈನಾಕ್ಲರ್ ಏ ಬೈನಾಕ್ಲರ್ ರೀ ನೋಡಿ ಎಲ್ಲ ಎಲ್ಲ ಭಾಷೆ ಕಲ್ತಿರ್ತಾರೆ ಇದು ಸುಂದರ ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಪ್ರದಕ್ಷಿಣೆ ಮಾಡಿಬಿಟ್ಟು ಶಿವಾಜಿ ಪುತ್ಥಳಿ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಲ್ಲಿ ನಮ್ಮ ಲೈವ್ನ ಎಂಡ್ ಮಾಡೋಣ ಬೇಗ ಬನ್ನಿ ನೋಡಿ ಎಲ್ಲ ನೋಡಿ ಇದು ಇಂಡೋ ಅರೇಬಿಕ್ ಆರ್ಕಿಟೆಕ್ಚರ್ ಅಂದ್ರೆ ನಮ್ಮ ಭಾರತದ ಆರ್ಕಿಟೆಕ್ಚರ್ ಅಲ್ಲಿ ಅರೇಬಿಯನ್ ಶೈಲಿಯನ್ನು ಕೂಡ ಮರ್ಜ್ ಮಾಡಿ ಬ್ರಿಟಿಷರ್ಸ್ ಬಟ್ ಈ ಜಾಲಂದ್ರಗಳೆಲ್ಲ ಇಂಡಿಯನ್ ಆರ್ಕಿಟೆಕ್ಚರ್ ಈ ಕನ್ಸ್ಟ್ರಕ್ಷನ್ ಫೌಂಡೇಶನ್ 90% ಎಲ್ಲ ನಮ್ಮ ಭಾರತದ ಆರ್ಕಿಟೆಕ್ಚರ್ ವೇದಿಕ್ ಆರ್ಕಿಟೆಕ್ಚರ್ ಡಿಸೈನ್ಸ್ ಎಲ್ಲ ವೇದಿಕ್ ಡಿಸೈನ್ಸ್ ಈ ಜಾಲಂದ್ರಗಳು ಗ್ವಾಲಿಯರಿಂದ ತರಿಸ್ತಾರೆ ಇಂತ ಸಾವಿರ ಪಟ್ಟು ಉತ್ತಮವಾದ ಜಾಲಂದ್ರಗಳು ಸಾವಿರಾರು ವರ್ಷಗಳ ಹಿಂದೆ ನಾವು ಬೇಲೂರು ಹಳೆಬೀಡು ದೇವಸ್ಥಾನದಲ್ಲಿ ನೋಡಬಹುದು ಅದು ನಮ್ಮ ಕರ್ನಾಟಕದ ಹೆಮ್ಮೆ ಅಲ್ವಾ ನೋಡಿ ಇದರ ಬಗ್ಗೆ ಇದೆ ನೋಡಿ ಸ್ಟೋನ್ ವಾಸ್ ಲೈಡ್ ಬೈ ಹಿಸ್ ಎಕ್ಸಲೆನ್ಸಿ ನಮ್ಮ ರಾಜರುಗಳು ಯಾವತ್ತೂ ಅವರ ಪ್ರೌಢಿಮೆಗೋಸ್ಕರ ಈ ರೀತಿ ಕನ್ಸ್ಟ್ರಕ್ಷನ್ಸ್ ಕಟ್ತಾ ಇರಲಿಲ್ಲ ದೇವರುಗಳಿಗೋಸ್ಕರ ಕಟ್ಟಿರೋ ಮಂದಿರಗಳು ಸಾವಿರಾರು ವರ್ಷದಿಂದ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆದರೆ ರಾಜರು ಕಟ್ಕೊಂಡಿರುವಂತಹ ಮರದ ಪ್ಯಾಲೆಸ್ಗಳಂತ ಯಾವುದು ಅರಮನೆ ಅಂತೀವೋ ಒಂದೂ ಇಲ್ಲ ನೋಡಿ ಸಾವಿರ ವರ್ಷದ ಹಿಂದಿನ ಅರಮನೆ ಇಲ್ಲ ಸಾವಿರ ವರ್ಷದ ಹಿಂದಿನ ದೇಗುಲ ಇದೆ ಅಂದರೆ ಆಗಿನ ಕಾಲದ ರಾಜರು ತಮಗೋಸ್ಕರ ಏನು ಕಟ್ಟಿಕೊಳ್ತಾ ಇರಲಿಲ್ಲ ಯಾಕಂದರೆ ಇಳಿಸ್ಬಿಡ್ತಿದ್ರು ಜನ ತಪ್ಪು ಮಾಡಿದ್ರೆ ಸಿವಿಲ್ ವಾರ್ಸ್ ಆಗ್ಬಿಡೋದು ನಮ್ಮ ದೇಶದಲ್ಲಿ ರಾಜ ಜನಗಳಿಗೋಸ್ಕರ ಬದುಕಿದ್ರೆ ಅವನು ರಾಜನಾಗಿರ್ತಿದ್ದ ಇಲ್ಲಾಂದ್ರೆ ಇಲ್ಲ ಡಿಕ್ಟೇಟರ್ಸ್ನ ಸ್ವೀಕರಿಸಿರಲಿಲ್ಲ ನಮ್ಮ ದೇಶದಲ್ಲಿ ನೋಡಿ ಬೇಲೂರು ಹಳೆಬೀಡು ಆಗಲಿ ನಮ್ಮ ಬಾದಾಮಿ ಐಹೊಳೆ ಪಟ್ಟದಕಲ್ಲಾಗಲಿ ಎಲ್ಲಾದರೂ ರಾಜನ ಅರಮನೆ ತೋರಿಸ್ಬಿಡಿ ಅವ್ರು ಮನ್ಸು ಮಾಡಿದರೆ ಕಟ್ಕೋಬೋದಾಯಿತು ಇಲ್ಲ ಎಲ್ಲ ಮುರಿದೋಗಿದೆ ಆದರೆ ಮಂದಿರ ಹಾಗೆ ಉಳ್ಕೊಂಡಿದೆ ಅಂದರೆ ಸಾಮಾಜಿಕ ಉಪಕಾರದ ಕಟ್ಟಡಗಳು ಇವತ್ತಿಗೂ ಇದೆ ಇತ್ತೀಚೆಗೆ 17ನೇ ಶತಮಾನದ ನಂತರ ರಾಜರುಗಳು ಅರಮನೆಗಳನ್ನ ಸುಭದ್ರವಾಗಿ ಕಟ್ಕೊಳ್ತಾ ಬಂದರು ಅವು ಉಳ್ಕೊಳ್ತು ಆದರೆ ಅವರ ಕುಟುಂಬಗಳು ನಾಶವಾಗಿ ಹೋಗ್ಬಿಟ್ಟವು ಯಾಕೆಂದರೆ ಅರಮನೆ ಸರ್ಕಾರದ ಹಣ ರಾಮ ಮೊಟ್ಟ ಮೊದಲು ಹೇಳಿದ್ದು ದಶರಥ ಮಗ ರಾಮ ಶ್ರೀರಾಮಚಂದ್ರ ಸ್ವಯಂವರಕ್ಕೆ ಹೋದಾಗ ಜನಕ ಹೇಳ್ತಾನೆ ಈ ಸ್ವಯಂವರದಲ್ಲಿ ಗೆಲ್ಲುವುದೊಂದೇ ಅಲ್ಲ ನಿಲ್ಲಬೇಕಂದ್ರೂ ಜನಗಳ ಟ್ಯಾಕ್ಸಿಂದ ಬದುಕದೇ ಇರುವಂಥ ರಾಜ ತನ್ನ ಉಳಿಮೆ ತಾನು ಮಾಡ್ಕೊಂಡು ಬದುಕುವಂಥ ರಾಜ ಆಗಿರಬೇಕು ವೀರ ಆಗಿರಬೇಕು ಅಂತ ರಾಮ ಅದಕ್ಕೆ ಒಪ್ಪಿ ಶರವನ್ನೆತ್ತಿದ್ದು ರಾಮ ಶಿವಧನಸ್ಸನ್ನು ಮುರಿದಿದ್ದು ಅಂದರೆ ಜನಗಳ ಹಣವನ್ನು ತಿನ್ನದ ರಾಜರು ಅವರೆಲ್ಲ ಹಂಗೆ ಬದುಕ್ತಾ ಇದ್ರು ಉತ್ತು ಉತ್ತು ಬೆಳೀತಾ ಇದ್ದರಿಂದನೇ ಸೀತೆ ಉಳುವಾಗ ಸಿಕ್ಕವಳು ಅಂತ ನೋಡಿ ಶಿವಾಜಿ ಮಹಾರಾಜರ ಪುತ್ಥಳಿ ಎಷ್ಟು ಚೆನ್ನಾಗಿದೆ ಆದರೆ ನಮ್ಮ ಶಿಲ್ಪಕಲೆ ತುಂಬ ಅಗಾಧವಾಗಿದೆ ಭಾರತದಲ್ಲಿ ಕುದುರೆಗೆ ಒಂದು ಶಿಲ್ಪ ನಿಯಮಗಳಿತ್ತು ನಮ್ಮಲ್ಲಿ ರಾಜ ಯಾವ ಕುದುರೆಯ ಮೇಲೆ ಹತ್ತಿರ್ತಾರೋ ಆ ಕುದುರೆ ನಾಲ್ಕೂ ಕಾಲುಗಳ ಮೇಲೆ ನಿಂತಿದ್ರೆ ರಾಜ ಸ್ವಾಭಾವಿಕ ಮರಣ ಯಾವ ಶತ್ರು ಕೈಯಲ್ಲಿ ಸಿಗದೆ ಮರಣ ಅಂತ ಶಿವಾಜಿ ಮಹಾರಾಜರು ಹಾಗೆ ಯಾರ ಕೈಗೂ ಸಿಗದೆ ಅಂತಹ ಸ್ವಾಭಾವಿಕ ಮರಣವಾಗಿತ್ತು ರಾಜ ಯುದ್ಧದಲ್ಲಿ ಮರಣವಾದರೆ ಕುದುರೆ ಎರಡೂ ಕಾಲು ಮೇಲೆತ್ತಿರೋದು ಆದರೆ ರಾಜ ಯುದ್ಧದಲ್ಲಿ ಗಾಯಾಳುವಾಗಿ ಮನೆಯಲ್ಲಿ ಮತ್ತೆ ನಂತರದ ದಿವಸಗಳಲ್ಲಿ ಮರಣವಾದರೆ ಒಂದು ಕಾಲು ಎತ್ತಿರೋದು ಆ ಒಂದು ನಿಯಮ ಈ ಶಿಲ್ಪಿ ಮರ್ತಿದ್ದಾರೆ ಅನ್ಸುತ್ತೆ ಯಾಕಂದರೆ ಇಲ್ಲಿ ಒಂದು ಕಾಲು ಎತ್ತಿಸಿದ್ದಾರೆ ನೋಡಿ ಕುದುರೆಯಲ್ಲಿ ಅದು ಬೇಕಾಗಿರಲಿಲ್ಲ ಶಿಲ್ಪಶಾಸ್ತ್ರದ ನಿಯಮಗಳ ಪ್ರಕಾರ ಶಿವಾಜಿ ಮಹಾರಾಜರ ಕುದುರೆ ನಾಲ್ಕೂ ಕಾಲ ಮೇಲೆ ನಿಂತಿರಬೇಕಾಗಿತ್ತು ಝಾನ್ಸಿ ರಾಣಿ ಕಿತ್ತೂರು ಚೆನ್ನಮ್ಮ ಇವರ ಕುದುರೆಗಳು ಎರಡು ಮುಂದುಗಡೆ ಕಾಲುಗಳನ್ನು ಮೇಲೆತ್ತಿರುತ್ತೆ ಅದನ್ನು ಗಮನಿಸಿ ಯಾಕಂದರೆ ಯುದ್ಧದಲ್ಲಿ ವೀರಮರಣ ಹೊಂದಿದವರು ಅವರು ಇವಾಗ ಹೈದರಾಲಿ ಅಂತ ಅವ್ರದ್ದಾದರೆ ಯುದ್ಧದಲ್ಲಿ ಗಾಯಾಳುವಾಗಿ ಮರಣ ಆದವ್ರಿಗೆ ಒಂದು ಕಾಲು ಎತ್ತಿರ್ತಾರೆ ಇಂಥವೆಲ್ಲ ಶಿಲ್ಪಗಳು ತಂದೆ ತಾಯಿಗಳಿಂದ ಕಲಿತು ಮುಂದುವರಿಸಬೇಕು ಅದು ಮರೆತಿದ್ದಾರೆ ಇಲ್ಲಿ ಒಂದ್ಸಲ
ಅಹೋರಾತ್ರನ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಗೇಟ್ವೇ ಆಫ್ ಇಂಡಿಯಾದಲ್ಲಿ ನಿಮ್ಮೊಂದಿಗೆ ಧನ್ಯವಾದ ಅಹೋರಾತ್ರ